ಮಾರುಕಟ್ಟೆಯಲ್ಲಿ ಅವರ ನೇತೃತ್ವದಲ್ಲಿ ಈಗ ನಡೆಸಲಾಗ್ತಾ ಇದೆ. ಅಂತೆಯೇ ಮುಂದಿನ ಹಂತದಲ್ಲಿ ಗೌರವಾನ್ವಿತ ಸಚಿವ ಶ್ರೀ ವಿ ಸುನೀಲ್ ಕುಮಾರ್ ಅವರು ದಯವಿಟ್ಟು ಸ್ವಲ್ಪ ಇಲ್ಲಿ ಎದುರುಗಡೆ ಬಂದು ದಾಖಲೆ ಪತ್ರ ವೆಬ್ಸೈಟ್ಗಳ ಉದ್ಘಾಟನೆಯನ್ನು ತಾವು ನೆರವೇರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಅತಿಥಿಗಳಿಗೆ ಬರಲಿಕ್ಕೆ ದಾರಿ ಮಾಡಿಕೊಡಬೇಕಂತ ಕೇಳ್ತಾ ಇದ್ದೇನೆ. ಕೆಲವು ಉದ್ಘಾಟನೆ ನೆರವೇರಲಿಕ್ಕಿದೆ. ಸ್ವಾಗತಕಾರಣಿ ಅವರ ಅವಸರಗಳಿಗೆ ಸಚಿವ ವಿ ಸುನೀಲ್ ಕುಮಾರ್ ಅವರು ಬಂದು ವೆಬ್ಸೈಟ್ಗಳ ಉದ್ಘಾಟನೆಯನ್ನು ನೆರವೇರಿಸಬೇಕು. ತಾವು ಇಲ್ಲಿ ಎದುರು ನಿಂತವರು ದಯವಿಟ್ಟು ಅನುವು ಮಾಡಿಕೊಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಅತಿಥಿಗಳು ಆಗಮಿಸಿದ್ದಾರೆ. ಆ ಬಳಿಕ ಎರಡನೆಯ ಅಂತಸ್ತಿನಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಅತಿಥಿಗಳು ವಿವಿಧ ಸಭಾಂಗಣಗಳ ರೆಸ್ಟೋರೆಂಟ್ಗಳ ಕಿಶೋರ್ ಕುಮಾರ್ ತಂದೆ ಕೆರೆಯವರು ಅತಿ ಸುಂದರವಾದ ಈ ಕಟ್ಟಡದ ನಿರ್ಮಾಣವನ್ನು ಮಾಡಿರ್ತಾರೆ.
ಅಂತೆ ಇತರ ಎಲ್ಲ ಗುತ್ತಿಗೆದಾರರು ಮತ್ತು ಕಾರ್ಮಿಕ ವರ್ಗದವರು ಈ ಕಟ್ಟಡದ ಕೆಲಸಗಳು ಅತಿ ಸುಂದರವಾಗಿ ಪ್ರಣಯಿಸುತ್ತದೆ. ಅವರಿಗೆ ನನ್ನ ಮನರಾಳದಿಂದ ಈ ಸಂದರ್ಭದಲ್ಲಿ ಗತೆ ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ಹೋಟೆಲ್ ವ್ಯವಹಾರಗಳಿಗೆ ಹಲವಾರು ವರ್ಷದಲ್ಲಿ ಇರುವ ಉತ್ತಮ ಸುದೀರ್ಘ ಅನುಭವದ ಬಗ್ಗೆ ಮತ್ತು ಹೋಟೆಲ್ನಲ್ಲಿರುವ ವಿಶೇಷ ದೌಲತ್ಗಳ ಬಗ್ಗೆ ನಿಮಗೆ ತಿಳಿಸಲು ಅತೀವ ಸಂತೋಷವಾಗುತ್ತದೆ. ಕಳೆದ ಸುಮಾರು 50 ವರ್ಷಗಳಿಂದ ನಾನು ಹಲವಾರು ಉದ್ಯೋಗಗಳಲ್ಲಿ ತೊಡಗಿ ಯಶಸ್ವಿಯಾಗಿದ್ದೇನೆ. ಅದರೊಂದಿಗೆ ಶುದ್ಧ ಸೊಸೈಟಿ ಆಸ್ಪತ್ರೆ, ವೈದ್ಯಕೀಯ, ದಂತ ವೈದ್ಯಕೀಯ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಇತ್ಯಾದಿಗಳನ್ನು ಸ್ಥಾಪಿಸಿ ಉತ್ತಮ ಸಮಾಜ ಸೇವೆಯನ್ನು ನಾವು ಮಾಡಿರುತ್ತೇವೆ. ಹೋಟೆಲ್ ಉದ್ಯೋಗದಲ್ಲಿ ಸುಮಾರು 35 ವರ್ಷಗಳಿಗಿಂತಲೂ ಹೆಚ್ಚಿನ ದೀರ್ಘ ಅನುಭವ ಹೋಟೆಲ್ ಮೌತಮಾನ ಕಾರ್ಯದಲ್ಲಿ ಪ್ರವಾಸ ಉದ್ಯೋಗ ಹೆಚ್ಚಿನ ಒತ್ತು ನೀಡುವೊಂದಿಗೆ ಅದರ ಅಭಿವೃದ್ಧಿ ಮತ್ತು ಪ್ರವಾಸಿಗರನ್ನು ಆಕರ್ಷಿಸುವುದೇ ಈ ಹೋಟೆಲ್ನ ಮುಖ್ಯ ಉದ್ದೇಶವಾಗಿದೆ ಹಾಗೂ ಜನರಿಗೆ ಉತ್ತಮ ಉದ್ಯೋಗ ಅವಕಾಶ ದೊರೆತಿದೆ. 7 ಮಹಡಿಗಳ ಈ ಹೋಟೆಲ್ನಲ್ಲಿ ಅತ್ಯಾಧುನಿಕ ಸೌಕರ್ಯವಿರುವ ಪ್ರೀಮಿಯರ್ ಸೂಟ್ ರೂಮ್ಗಳು, ಎಕ್ಸಿಕ್ಯೂಟಿವ್ ಮಾಸ್ಟರ್ ರೂಮ್ಗಳು, ಡೀಲಕ್ಸ್ ಮಾಸ್ಟರ್ ರೂಮ್ಗಳು, ಡೀಲಕ್ಸ್ ಕಿಂಗ್ ರೂಮ್ಗಳು, ಕಿಂಗ್ ರೂಮ್ಗಳು ಮುಂತಾದ ಎಲ್ಲವೂ ಸೇರಿ 62 ರೂಮ್ಗಳಿವೆ. ತಲಾ 300 ಆಸನಗಳು, 2 ಬ್ಯಾಂಕ್ವೆಟ್ ಹಾಲ್ಗಳು ಮತ್ತು 1 ಸಭಾಭವನವಿದೆ. ಅಂತೆ 1 ಸಸ್ಯಹಾರಿ ಮತ್ತು ಇನ್ನೊಂದು ನಾನ್ ವೆಜ್ ರೆಸ್ಟೋರೆಂಟ್, ಕಾಫಿ ಶಾಪ್, ಹೆಲ್ತ್ ಕ್ಲಬ್, ಈಜು ಕೊಲ ಮುಂತಾದಗಳಿವೆ. ವಾಹನ ನಿರ್ವಹಣೆಗೆ ಉತ್ತಮ ವ್ಯವಸ್ಥೆ ನೆಲಮಾಡಿಯಲ್ಲಿ ಮಾಡಲಾಗಿದೆ. ಅಂತೆ ಉತ್ತಮ ಪರಿಣತಿ ಹೊಂದಿದ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜಿಸಲಾಗಿದೆ. ಪ್ರವಾಸಿಗರ ಮತ್ತು ಈಜಿಗೆ ಆಗಮಿಸುವ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡಿ ಪ್ರವಾಸ ಉದ್ಯಮಕ್ಕೆ ಮತ್ತು ನಮ್ಮ ಮನೆಯವರಿಗೆ ಕೀರ್ತಿಯನ್ನು ತರುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಹೇಳಲು ನನಗೆ ಅತೀವ ಸಂತೋಷವಾಗಿದೆ. ನಿಮ್ಮೆಲ್ಲರ ಸಹಕಾರದ ಸದಾ ಬಯಸುತ್ತೇನೆ. ಹಾಗೆ ವೇದವ್ಯಾಸ ಕಾಮತ್, ಹಾಗೆ ಡಾಕ್ಟರ್ ಎ ಜೆ ಶೆಟ್ಟಿಯವರು, ನಮ್ಮ ಮುಖ್ಯ ಅತಿಥಿ ಶ್ರೀಯುತ ಪ್ರಶಾಂತ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಎ ಜೆ ಗ್ರೂಪ್ಸ್ಗೆ, ಅಂಕಲ್ಗಾಗಲಿ, ಪಚ್ಚಣ್ಣನಿಗಾಗಲಿ, ಆಂಟಿಗಾಗಲಿ, ಆಮೇಲೆ ಕಿಶೋರಣ್ಣನಿಗೆ, ಆಶು, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಈ ಕಾರ್ಯಕ್ರಮ ಕರೆದಿದ್ದೇ ಹೋಗಿದ್ದು, ಆದರೆ ನಾನೊಬ್ಬ ಬಂದಿಲ್ಲ ಅಲ್ಲಿಗೆ, ಮೈಸೂರಿಂದ, ಬೆಂಗಳೂರಿಂದ ಪಚ್ಚಣ್ಣನ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ದಯಮಾಡಿ ಪಚ್ಚಣ್ಣ ಹಾಗೆ ಎಲ್ಲ ಸ್ನೇಹಿತರು ಕೂಡ ಆ ಗುಚ್ಛನ ತೊಗೊಂಡ್ಬರಬೇಕು ಅಂತ ಕೇಳ್ಕೊಳ್ತೀನಿ. ಹೀರೋ ನಮ್ಮ ಯಶಸ್ವಿ ಅಂತ ಬ್ಯಾಂಕಿಂಗ್ ವ್ಯವಹಾರ ಸದಾ 25 ವರ್ಷ ಹಳೆಯದು. ಸೊ ಅಲ್ಲಿಂದ ಅವರು ಈ ಸಂಸ್ಥೆಗಳನ್ನು ಯಾವ ರೀತಿ ಕಟ್ಟಿದ್ದಾರೆ, ಅಂದಿನ ದಿನ ಯಾವ ಎ ಜಿ ಶೆಟ್ಟಿಯವರು ನಾವು ನೋಡ್ತಾ ಇದ್ದೀವಿ, ಇವತ್ತಿನ ದಿನವೂ ಎ ಜಿ ಶೆಟ್ಟಿಯವರು ಹಾಗೆ ಇದೆ. ಪ್ರತಿಯೊಂದು ಡಿಟೇಲ್ಸ್ ಆಗದಾಗೆ ಪ್ರತಿಯೊಂದು ಅವ್ರ ಕಂಟ್ರೋಲು, ಪ್ರತಿ ಸಣ್ಣ ವಿಷಯ ಅವರ ಕಂಟ್ರೋಲ್ ಇರೋದು. ಈಗ ಅವರು ರಿಲ್ಯಾಕ್ಸ್ ಆಗಿರ್ಬೋದು, ಬಟ್ ಆದರೂ ಪ್ರತಿ ಡಿಟೇಲ್ಸ್ ಇವತ್ತಿನ ದಿನಕ್ಕೂ ನೋಡ್ತಾ ಇರೋರು, ಅದೇ ಅವರ ಒಂದು ಸಕ್ಸಸ್ಗೆ ಕಾರಣ ಅಂತ ಹೇಳ್ಬೋದು. ಯಾವ ಸಂಸ್ಥೆ ಅವರು ಕಟ್ಟಿದ್ರು ಅದನ್ನು ಒಂದು ಗ್ರ್ಯಾಂಡ್ ಆಗಿ ಮಾಡುವಂಥದ್ದು ಅವರ ಒಂದು ಅಭ್ಯಾಸ. ಇವತ್ತು ಎ ಜೆ ಗ್ರ್ಯಾಂಡ್, ಇವತ್ತು ನಿಜವಾಗ್ಲೂ ಗ್ರ್ಯಾಂಡ್ ಆಗಿ ಬಂದಿದೆ. ಮಂಗಳೂರಿಗೆ ಇಂಥ ಒಂದು ಒಂದು ಹೋಟೆಲ್ನ ಅಗತ್ಯ ಭಾಳ ಇತ್ತು. ಮಂಗಳೂರು ಭಾಳ ಒಂದು ಫೇಮಸ್ ಸಿಟಿ, ಆದರೆ ಮಂಗಳೂರಿಗೆ ಬಂದವರು ಎಂತ ಮಾರೆ ಅಲ್ಲಿ ಅಂತ ಒಂದು ಫೆಸಿಲಿಟೀಸ್ ಇಲ್ಲ ಅಂತ ಭಾಳ ಕೇಳಿಬಿಡ್ತದೆ. ಹಾಗಾಗಿ ಎ ಜೆ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದೊಂದು ಸಂಸ್ಥೆ ಒಳ್ಳೆಯದಾಗಿ ಬಂದಿದೆ. ಇನ್ನು ಮುಂದಕ್ಕೂ ಇಂಥ ಭಾಳ ಸಂಸ್ಥೆಗಳು ಈ ಬ್ರ್ಯಾಂಡ್ ಅಂತ ಈಗ ಮಾಡಿದ್ದೀವಿ, ಮುಂದಕ್ಕೂ ಚೆನ್ನಾಗಿ ಆಗಲಿ. ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ ದೇವರು ಎಲ್ಲ ರೀತಿಯ ಒಂದು ಐಶ್ವರ್ಯ, ಆರೋಗ್ಯ, ಹಾಗೆ ಈ ಒಂದು ಸಕ್ಸಸ್ನ ಮಂತ್ರ ಇದೆ ಅದು ಮುಂದಕ್ಕೂ ಸಿಗ್ತಾ ಹೋಗಲಿ, ಅವ್ರ ಕುಟುಂಬ ವರ್ಗದ ಎಲ್ಲ ಒಳ್ಳೆಯದಾಗಲಿ, ಅವರ ಸಮೂಹ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಇನ್ನು ತರುಣ ಬಹಳ ದೊಡ್ಡ ಯೋಜನೆಗಳು ಅವರಿಂದ ಬರಲಿ ಅಂತ ಹಾರೈಸ್ತಾ ಇದ್ದಾರೆ. ಶುಭಾಶಯಗಳು, ಅಭಿನಂದನೆಗಳು ಚೇತನ್.
ಅಪ್ಪಾಜಿಯೊಳಗೆ ನಿರ್ವಹಿಸಿದಂಥವರು ಇನ್ನು ತರುಣ ತಂಡೆಕೇರಿ ಮನೆಗಳವರು ಕಿಶೋರ್ ಕುಮಾರ್ ತಂಡೆಗೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಅತಿಥಿಗಳು ಸನ್ಮಾನ ಮಾಡುತ್ತಿದ್ದಾರೆ. ಇವತ್ತು ಮಂಗಳೂರಿಗೆ ಬಹಳ ದೊಡ್ಡದಾದ ಒಂದು ಕೊಡುಗೆ ಕೆ ಜೆ ಶೆಟ್ಟರ್ ಮುಖಾಂತರ ದೊರಕ್ತದೆ. ಸಂತೋಷ ಏನು ಅಂತ ಹೇಳಿದ್ರೆ, ಈಗ ತಾನೇ ಹೇಳಿದ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆ ಜೆ ಶೆಟ್ಟರ್ ಕೊಡುಗೆ ಬಹಳ ಮಹತ್ವದ ಯಶಸ್ಸನ್ನು ಕಂಡಿದೆ. ಮಂಗಳೂರಿನ ನಮ್ಮ ಕರಾವಳಿ ಭಾಗಕ್ಕೆ ಬಹಳ ಕೀರ್ತಿಯನ್ನು ತಂದುಕೊಟ್ಟಿದೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿದರೆ ಪ್ರತಿಯೊಂದು ಶಿಕ್ಷಣದಲ್ಲಿ ಅದು ವೈದ್ಯಕೀಯ ಇರ್ಬೋದು, ಅದು ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಹಾಗೆ ಪ್ರತಿಯೊಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಬಹಳ ಮಹತ್ವದ ಕೊಡುಗೆಯನ್ನು ಕರಾವಳಿ ಭಾಗದ ಜನರಿಗೆ ಮತ್ತು ಈ ರಾಜ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಎಲ್ಲ ವ್ಯವಸ್ಥೆಗಳಲ್ಲಿ ಎಲ್ಲರನ್ನು ಸೇರಿಸ್ಬೋದು. ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥದ್ದು ಮಾತ್ರವಲ್ಲದೆ ಶಿಕ್ಷಣ ಕ್ಷೇತ್ರ ಮಾತ್ರವಲ್ಲದೆ ಮೆಡಿಕಲ್ ಕ್ಷೇತ್ರದಲ್ಲಿ ಕೂಡ ಆಸ್ಪತ್ರೆಯನ್ನು ಮಂಗಳೂರು ಜನತೆಗೆ ಕೊಟ್ಟರು. ಅದರಲ್ಲಿ ಕೂಡ ಬರುವಂಥ ಎಲ್ಲ ವ್ಯಕ್ತಿಗಳ ಅವರ ಜೀವದ ರಕ್ಷಣೆಯನ್ನು ಮಾಡುವಂಥ ಕೆಲಸಕಾರ್ಯಗಳು ನನಗೆ ನೆನಪಿದೆ. ಆಸ್ಪತ್ರೆಯಲ್ಲಿ ಕೂಡ ಕೊರೋನಾದ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳು ನಿರಂತರವಾಗಿ ಅವರ ಆಸ್ಪತ್ರೆಯನ್ನು ಸಂಪರ್ಕಿಸಿದಾಗ ನಿರಂತರವಾಗಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊರೋನಾದ ಸಂದರ್ಭದಲ್ಲಿ ಮತ್ತು ಇನ್ನಿತರ ಸಂದರ್ಭದಲ್ಲಿ ನಮ್ಗೆ ಕೊಡ್ತಾ ಇದೆ. ಹಾಗಾಗಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಕೂಡ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್, ಅದು ಕೇವಲ ಹೋಟೆಲ್ ಕ್ಷೇತ್ರ ಮಾತ್ರವಲ್ಲ, ಇನ್ನಿತರ ಹತ್ತು ಹಲವು ಕ್ಷೇತ್ರದಲ್ಲಿ ಅವರು ತನ್ನದೇ ಆದ ಕೊಡುಗೆಯನ್ನು ಕೊಟ್ಟು ಇವತ್ತು ಮಂಗಳೂರಿಗೆ ಕರಾವಳಿಗೆ ಬಹಳ ದೊಡ್ಡ ರೀತಿಯ ಕೊಡುಗೆ ಇವತ್ತು ಆಗಿದೆ. ಹಾಗಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಶ್ರೀ ಕದ್ರಿ ಮಂಜುನಾಥ ದೇವರ ಆಡಳಿತ ಮುಕ್ತೇಶ್ವರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಬಹಳ ಒಂದು ರೀತಿಯ ಸಿಂಪಲ್ ವ್ಯಕ್ತಿ ಅಂತ ಹೇಳುವಂಥದ್ದು ನಮಗೆ ಬಹಳ ಕೆಲವೊಮ್ಮೆ ನನ್ನಂಥ ಯುವಕರಿಗೆ ನಾನು ಶಾಸಕರು ಅಂತ ಹೇಳುವಂಥದ್ದಕ್ಕಿಂತ ನಮ್ಮಂಥ ಯುವಕರಿಗೆ ಸದಾ ಪ್ರೇರಣೆಯನ್ನು ಕೊಡುವಂಥದ್ದು. ಒಂದು ನಿರಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಸಂಪರ್ಕ ಮಾಡುವಂಥದ್ದು ಮತ್ತು ಅವರು ವಿಚಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಹಂಚಿಕೊಳ್ಳುವಾಗ ಎಲ್ಲೋ ಒಂದು ಕಡೆಯಲ್ಲಿ ವಿಶೇಷವಾದ ಕಾಳಜಿ ಈ ಮಣ್ಣಿಗೋಸ್ಕರ ಈ ತುಳುನಾಡಿಗೋಸ್ಕರ ಅವರಿಗಿದೆ ಅಂತ ಹೇಳುವಂಥದ್ದು ನಾನು ಭಾವಿಸ್ತಾ ಇದ್ದೇನೆ. ಅದರಲ್ಲಿ ಕೂಡ ನನ್ನಂಥ ವ್ಯಕ್ತಿಗಳು ಬಂದಾಗ ಅವರು ಕೊಡುವಂಥ ಗೌರವವನ್ನು ಕಂಡಾಗ ನನಗೂ ಎಲ್ಲ ಮನಸ್ಸಿಗೆ ಮುಜುಗರಾಗ್ತದೆ. ಯಾಕಂದರೆ ನಾನು ಸಾಮಾನ್ಯವಾದ ಒಂದು ಯುವಕ, ಅಂಥ ಯುವಕರಿಗೆ ಅವರು ಕೊಡುವಂಥ ಗೌರವವನ್ನು ಕಂಡಾಗ, ಅವರು ನನಗೆ ಮಾತ್ರ ಅಲ್ಲ ಪ್ರತಿಯೊಂದು ವ್ಯಕ್ತಿಗಳಿಗೆ ಕೊಡುವಂಥ ಗೌರವವನ್ನು ಕಂಡಾಗ, ಅವರು ಅವರ ಕುಟುಂಬದವರು ಬಹಳ ವಿಶೇಷವಾಗಿ ಎಲ್ಲರೂ ಒಂದು ಡೌನ್ ಟು ಅರ್ಥ ಅಂತ ಹೇಳೋದ್ರ ಏನಂತ ಹೇಳಿದ್ರೆ ಬಹಳ ಒಂದು ಇಷ್ಟೊಂದು ದೊಡ್ಡ ಹೆಬ್ಬಾರನ್ನು ಕಟ್ಟಿದ್ದಾರೆ, ಆದರೂ ಒಂದು ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಅವರು ಎಲ್ಲರ ಮಧ್ಯದಲ್ಲಿ ಇದ್ದುಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ನಮ್ಮಂಥ ಯುವಕರಿಗೆ ಅದೊಂದು ಸದಾ ಪ್ರೇರಣೆ ಆಗಿದೆ. ನನಗೆ ಇವತ್ತು ನಾನು ಹೇಳ್ತೇನೆ ಬೆಳೆಯುತ್ತಿರುವಂಥ ಮಂಗಳೂರಿಗೆ ಈ ಒಂದು ಕೆ ಜೆ ಗ್ರ್ಯಾಂಡ್ ಹೋಟೆಲ್ ಇನ್ನಷ್ಟೊಂದು ಶಿಖರವನ್ನು ಕೊಟ್ಟಂಥ ರೀತಿಯ ಈ ಕೊಡುಗೆ ಆಗಿದೆ. ಅಬ್ಬಕ್ಕ.